ಮುತ್ತಣ್ಣನವರೇ, ಹೇಗೆ ನಿಮ್ಮ ಶಿಷ್ಯನ ಪೌರುಷ? ತಮ್ಮ ಉಪ್ಪು ತಿಂದು ಬೆಳೆಯುತ್ತಿರುವ ಈ ಕಂದನಿಗೆ ಪೌರುಷದಲ್ಲಿ ಆಗಲಿ ಪ್ರತಿಭೆಯಲ್ಲಿ ಆಗಲಿ ಕೊರತೆ ಎಲ್ಲಿ ಬರಬೇಕು ಪ್ರಭು? ಮಹಾಸ್ವಾಮಿ, ಚೆಂಗುಮಣಿ ಯಾಕೋ ಬೆಚ್ಚಾಗಿದ್ದಾನೆ, ಯಾಕೆ ಅಂತ ಕೇಳಿ. ಯಾಕಪ್ಪ, ಯಾಕೆ ಮೂಕಾಗಿದ್ಯಾ? ನಿಮ್ಮಲ್ಲಿ ಕೈ ಮಾಡಿಬಿಟ್ನಲ್ಲ ನಾನು. ಓಹೋ, ತಾಯಿ ನನ್ನ ಮೇಲೆ ಕೈ ಮಾಡಿದೆ ಅಂತ ಇವನಿಗೆ ದುಃಖ ಅಷ್ಟೆ. ಚೆಂಗು, ನಿನ್ನ ಶೌರ್ಯ ಸಾಹಸ, ನಿನಗೆ ಆಶ್ರಯ ನೀಡಿದವರ ಮೇಲೆ ನೀನಿಟ್ಟಿರೋ ಭಕ್ತಿ, ಈ ಎಲ್ಲದರ ಪರಿಚಯ ಇವರಿಗೆ ಮಾಡಿಕೊಡೋಣ ಅಂತ ಮಹಾಪ್ರಭುಗಳು ನಾನು ಸೇರಿ ಏರ್ಪಡಿಸಿದ ಸಣ್ಣ ಪರೀಕ್ಷೆ ಇದು ಅಷ್ಟೇ. ನಿನ್ನ ಕೈ ಚಳಕ ನೋಡಬೇಕು ಅನ್ನೋ ಆಸೆ ನನಗೆ ಹೆಚ್ಚಾಗಿತ್ತು, ಅದಿವತ್ತು ಪೂರ್ಣವಾಯಿತು. ಅಂತೂ ನೀವು ಹೇಳಿಕೊಟ್ಟ ವಿದ್ಯೆ ವ್ಯರ್ಥವಾಗಲಿಲ್ಲ, ಸಾರ್ಥಕವಾಯಿತು ಅಲ್ವೇ? ಹೌದು ಮಹಾಸ್ವಾಮಿ. ಗಂಗಾ, ಚಂದ್ರಮಣಿ, ವೀರ್ ಮಂಡಿ ಹಾಕೊಂಡು ಕೂತ್ಕೋ. ಅವರೇ, ಪ್ರಭು, ನಮ್ಮ ಚಂಗುಮಣಿಯನ್ನ ಅಂಗರಕ್ಷಕರ ಪಡೆಯ ನಾಯಕನನ್ನಾಗಿ ಮಾಡಲು ನಾವು ನಿರ್ಧರಿಸಿದ್ದೇವೆ. ಬಹಳ ಸಂತೋಷ, ಬಹಳ ಸಂತೋಷ ಪ್ರಭು. ಚಂಗು, ತಾಯಿ ಹಾಲಿಗೆ ಎಷ್ಟು ಮಹತ್ವವಿದೆಯೋ, ಮಹಾಸ್ವಾಮಿಯವರು ತಮ್ಮ ಸ್ವಹಸ್ತದಿಂದ ನಿನಗೆ ಕುಡಿಸಿದ ಹಾಲಿಗೂ ಅಷ್ಟೇ ಮಹತ್ವವಿದೆ. ಇದರ ಅರ್ಥ ಇಷ್ಟೇ, ಹಾಲುಂಡ ಮನೆಗೆ ಎರಡು ಬಗೆಯ ಬಾರದು. ನಾವು ಕೊಡವರು, ಎರಡು ಬಗೆಯೋದು ದ್ರೋಹ ಎಣಿಸೋದು. ಈ ವ್ಯಾಧಿ ನಮ್ಮ ಜನ್ಮ ಕಂಟದೇ ಇರೋದು. ನನ್ನ ಕೊನೆ ಉಸಿರಿಯೋ ತನಕ ಈ ದೇಹ ಮಹಾಸ್ವಾಮಿಯವರ ಸೇವೆಗೆ ಮೀಸಲು. ಇದಕ್ಕೆ ಹೆಗ್ಗುತಪ್ಪ ಸಾಕ್ಷಿ, ಕಾವೇರಿ ತಾಯಿ ಸಾಕ್ಷಿ, ಬದುಕಿರುವ ನನ್ನ ತಾಯಿ ದೇವರ ಸಾಕ್ಷಿ. ಚಂದ್ರು,